ಹಲೋ ಫ್ರೆಂಡ್ಸ್ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆದಾಗ ಕನ್ನಡದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿತು ಇನ್ನು ಸೌತ್ ಇಂಡಿಯಾದ ಭಾಷೆಗಳಲ್ಲೂ ಕೂಡ ಕುರುಕ್ಷೇತ್ರ ಸಿನಿಮಾ ಒಳ್ಳೆಯ ರೆಸ್ಪಾನ್ಸನ್ನು ಪಡೆದುಕೊಂಡಿತ್ತು ಆದರೆ ಬಾಲಿವುಡ್ನಲ್ಲಿ ಅಂದರೆ ಹಿಂದಿಯಲ್ಲಿ ಥಿಯೇಟರ್ಗಳಲ್ಲೂ ಕೂಡ ಅಷ್ಟಾಗಿ ರಿಲೀಸ್ ಆಗಿರಲಿಲ್ಲ ಜೊತೆಗೆ ಅಲ್ಲಿಂದ ಥಿಯೇಟರ್ಗಳ ರೆಸ್ಪಾನ್ಸು ಕೂಡ ಅಷ್ಟಾಗಿ ಬಂದಿರಲಿಲ್ಲ ಆದರೆ ಕುರುಕ್ಷೇತ್ರ ಸಿನಿಮಾ ಹಿಂದಿಗೆ ಡಬ್ ಆಗಿ ಹಿಂದಿ ವರ್ಷನ್ ಯೂಟ್ಯೂಬ್ನಲ್ಲಿ ರಿಲೀಸ್ ಆದಾಗ ಸಾಕಷ್ಟು ಜನ ಹಿಂದಿ ಆಡಿಯನ್ಸ್ಗಳು ಈ ಒಂದು ಸಿನಿಮಾವನ್ನ ನೋಡಿದ್ರು ಅದರಲ್ಲೂ ದರ್ಶನ್ ಅವರ ದುರ್ಯೋಧನ ಪಾತ್ರಕ್ಕೆ ಸಾಕಷ್ಟು ಜನ ಫಿದಾ ಆಗಿದ್ರು ಸುಮಾರು ಇಪ್ಪತ್ ಮೂರು ಮಿಲಿಯನ್ಗೂ ಹೆಚ್ಚು ಜನ ಈ ಒಂದು ಸಿನಿಮಾವನ್ನ ನೋಡಿದ್ರೆ ಸಾವಿರಾರು ಜನ ಪಾಸಿಟಿವ್ ಆಗಿ ಕಮೆಂಟ್ಗಳನ್ನು ಗಳನ್ನು ಕೂಡ ಮಾಡಿದ್ದಾರೆ ಇನ್ನು ಲಕ್ಷಾಂತರ ಜನ ಈ ಒಂದು ಇಷ್ಟಪಟ್ಟು ಲೈಕ್ ಕೂಡ ಮಾಡಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಕೇವಲ ಕನ್ನಡ ಹಾಗೂ ತೆಲುಗು ವರ್ಷನ್ ನಲ್ಲಿ ರಿಲೀಸ್ ಆಗಿತ್ತು ಬಾಕ್ಸ್ ಆಫೀಸ್ ವಿಚಾರದಲ್ಲೂ ಕೂಡ ಬರೋಬ್ಬರಿ ನೂರು ಕೋಟಿ ಕ್ಲಬ್ ಸೇರಿತ್ತು ಇನ್ನು ಇತ್ತೀಚೆಗಷ್ಟೇ ತಮಿಳು ವರ್ಷನ್ ಕೂಡ ದರ್ಶನ್ ಅವರ ರಾಬರ್ಟ್ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ರಾಬರ್ಟ್ ಸಿನಿಮಾ ಹಿಂದಿಗೆ ಡಬ್ ಆಗಿ ಹಿಂದಿ ವರ್ಷ ಚನ್ನಲ್ಲೂ ಕೂಡ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿತ್ತು ಇದೀಗ ರಾಬರ್ಟ್ ಸಿನಿಮಾ ಬರೋಬ್ಬರಿ ನೂರ ಇಪ್ಪತ್ತು ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡೆದಿದೆ ಜೊತೆಗೆ ಸಾವಿರಾರು ಪಾಸಿಟಿವ್ ಗಳನ್ನು ಕೂಡ ಪಡೆದಿದೆ ಬರೋಬ್ಬರಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಿನಿಮಾವನ್ನ ಇಷ್ಟಪಟ್ಟು ಲೈಕ್ ಕೂಡ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇತ್ತೀಚಿನ ಸಿನಿಮಾಗಳಿಗೆ ಒನ್ ಮಿಲಿಯನ್ ವೀವ್ಸ್ ಆಗೋದೇ ಹೆಚ್ಚು ಅಂಥದ್ರಲ್ಲಿ ದರ್ಶನ್ ಅವರ ರಾಬರ್ಟ್ ಸಿನಿಮಾಗೆ ಅದರಲ್ಲೂ ಹಿಂದಿ ವರ್ಷನ್ಗೆ ಬರೋಬ್ಬರಿ ನೂರ ಇಪ್ಪತ್ತು ಮಿಲಿಯನ್ ವೀಕ್ಷಣೆಯಾಗಿದೆ ಜೊತೆಗೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಿನಿಮಾಗೆ ಲೈಕ್ ಮಾಡಿದ್ದಾರೆ ಇನ್ನು ದರ್ಶನ್ ಅವರ ರಾಬರ್ಟ್ ಸಿನಿಮಾಗೆ ಹಿಂದಿಯಲ್ಲಿ ಈ ರೀತಿಯ ರೆಸ್ಪಾನ್ಸ್ ಬರ್ತಾ ಇದ್ದ ಹಾಗೆ ಸಾಕಷ್ಟು ಡಿಜಿಟಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ವರದಿಯಾಗಿದೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ದರ್ಶನ್ ಅವರ ಸಿನಿಮಾಗಳಲ್ಲಿ ಕೇವಲ ಎರಡು ಸಿನಿಮಾಗಳು ಮಾತ್ರ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರೋದು ಅದರಲ್ಲೂ ರಾಬರ್ಟ್ ಸಿನಿಮಾ ಕೇವಲ ಕನ್ನಡ ಹಾಗೂ ತೆಲುಗಿನಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಈಗಿದ್ದರೂ ಕೂಡ ಹಿಂದಿಯಲ್ಲಿ ಈ ಮಟ್ಟಕ್ಕೆ ರೆಸ್ಪಾನ್ಸನ್ನು ಪಡೆದುಕೊಳ್ತಾ ಇದ್ದಾರೆ ಅಂದರೆ ಖಂಡಿತ ಅವರು ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಸ್ಟಾರ್ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತ ವರದಿಗಳು ಬಂದಿವೆ ಹೌದು ಫ್ರೆಂಡ್ಸ್ ನೀವು ಒಮ್ಮೆ ಯೂಟ್ಯೂಬ್ನಲ್ಲಿ ಹಿಂದಿ ವರ್ಷನ್ ನ ರಾಬರ್ಟ್ ಸಿನಿಮಾದ ಕಾಮೆಂಟ್ ಸೆಕ್ಷನ್ ಅನ್ನ ಒಮ್ಮೆ ಚೆಕ್ ಮಾಡಿ ಅಲ್ಲಿ ಎಷ್ಟೋ ಜನ ದರ್ಶನ್ ಅವರ ಆಕ್ಟಿಂಗ್ ಬಗ್ಗೆ ಹಾಗೂ ಅವರ ಹೈಟ್ ಬಗ್ಗೆನೆ ಕಮೆಂಟ್ ಗಳನ್ನ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಅಲ್ಲಿ ಬಂದಿರೋ ಸಾವಿರಾರು ಕಮೆಂಟ್ ಗಳಲ್ಲಿ ಬರೋಬ್ಬರಿ ಎಪ್ಪತ್ತು ಪರ್ಸೆಂಟ್ ಜನ ಬರೀ ಅವರ ಹೈಟ್ ಬಗ್ಗೆ ಹಾಗೂ ಅವರ ಆಕ್ಟಿಂಗ್ ಬಗ್ಗೆನೆ ಕಮೆಂಟ್ ಗಳನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಒಂದೊಳ್ಳೆ ಸಿನಿಮಾವನ್ನ ಮಾಡಿದ್ರೆ ಖಂಡಿತ ಬಾಲಿವುಡ್ ಅನ್ನ ಕಬ್ಜಾ ಮಾಡ್ಕೊಳ್ಳೋದಂತೂ ಪಕ್ಕ ದರ್ಶನ್ ಅವರ ಕೇವಲ ಕುರುಕ್ಷೇತ್ರ ಅಥವಾ ರಾಬರ್ಟ್ ಸಿನಿಮಾಗಳು ಈ ರೀತಿ ರೀತಿಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇಲ್ಲ ದರ್ಶನ್ ಅವರ ಇಂದಿನ ಸಿನಿಮಾಗಳಾದ ನವಗ್ರಹ ಇರಬಹುದು ಐರಾವತ ಇರಬಹುದು ಸಾಕಷ್ಟು ಸಿನಿಮಾಗಳು ಇಂದಿಗೆ ಡಬ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿವೆ ಇಲ್ಲಿಂದ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ದರ್ಶನ್ ಅವರ ಐರಾವತ ಸಿನಿಮಾ ಪಾಕಿಸ್ತಾನದಲ್ಲೂ ಕೂಡ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿತ್ತು ಹೌದು ಫ್ರೆಂಡ್ಸ್ ಬಾಲಿವುಡ್ ನಲ್ಲೂ ಕೂಡ ದರ್ಶನ್ ಅವರ ಸಿನಿಮಾಗಳಿಗೆ ಸಾಕಷ್ಟು ಜನ ಆಡಿಯನ್ಸ್ ಗಳಿದ್ದಾರೆ ಆದರೆ ಅಲ್ಲಿನ ಥಿಯೇಟರ್ಗಳಲ್ಲಿ ದರ್ಶನ್ ಅವರ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಸಿನಿಮಾ ಅಲ್ಲೂ ಕೂಡ ರಿಲೀಸ್ ಆಗುತ್ತೆ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ಯಾಕಂದ್ರೆ ದರ್ಶನ್ ಅವರ ಮುಂಬರುವ ಸಿನಿಮಾಗಳು ಬಿಗ್ ಬಜೆಟ್ನ ಸಿನಿಮಾಗಳು ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಹೀಗಾಗಿ ಈ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರೋದ್ರಿಂದ ಇವುಗಳಾದ್ರೂ ಇಂಡಿಯಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ದರ್ಶನ್ ಅವರ ಕಾಟೇರಾ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರೋದ್ರಿಂದ ಅದರಲ್ಲೂ ದರ್ಶನ್ ಅವರ ಸಿನಿಮಾಗಳಿಗೆ ಈ ಮಟ್ಟಕ್ಕೆ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಕಾಟೇರಾ ಸಿನಿಮಾ ಇಂಡಿಯಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಸದ್ಯದ ಮಾಹಿತಿಯ ಪ್ರಕಾರ ಕಾಟೇರ ಸಿನಿಮಾದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಕೇವಲ ಕನ್ನಡ ಅಷ್ಟೇ ಅಲ್ಲದೆ ಬಹುತೇಕ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನ ಮಾಡಿದ್ದಾರೆ ಅದರಲ್ಲೂ ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿಗೆ ಸಿನಿಮಾವನ್ನ ಮಾಡಿದ್ದಾರೆ ಹೀಗಾಗಿ ದರ್ಶನ್ ಅವರ ಕಾಟೇರ ಸಿನಿಮಾ ಹಿಂದಿಯಲ್ಲಿ ಥಿಯೇಟರ್ಗಳಲ್ಲಿ ಕೂಡ ರಿಲೀಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವರ ಕಾಟೇರ ಸಿನಿಮಾ ಐದು ಭಾಷೆಗಳಲ್ಲಿ ಒಟ್ಟಿಗೆ ರಿಲೀಸ್ ಆದರೆ ಖಂಡಿತ ದರ್ಶನ್ ಅವರ ಮುಂದಿನ ಸಿನಿಮಾಗಳು ಬೇರೆ ಲೆವೆಲ್ಗೆ ಹೋಗುತ್ತೆ ಇನ್ನು ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಕಾಟೇರಾ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್